वेलकम टू टी न्यूज बीजापुर, मैं हूं शाकिर। बीजापुर के जिला पुलिस और बाइक चोरों का शिकार, बदनाम इंटरस्टेट बाइक चोरों को पकड़ लिया है। कर्नाटक और महाराष्ट्र राज्य के बारे में 10 लाख कीमत के गाड़ियां वर्थ 16 बाइक जब्ती। चोरी करने के बाद बाइक को कम रेट में बेच देता था आरोपी राहुल। आरोपी राहुल चौहान महाराष्ट्र के सांगली जिले के पास पांडोजरी टांडा का रहने वाला है। इससे पहले बबलेश्वर तिकोटा महाराष्ट्र के उमदी और जत में चोरी किया था। एसपी शिव कुमार और डीएसपी अशोक के टीम ने इनको पकड़ लिया है। बीजापुर के एसपी प्रकाश निकम सर ने ये कहा है। ಹ್ಯಾಂಗಿಂಗ್ ಆಗಿ ಡೇಟ್ ಆಗಿದೆ ಅಥವಾ ಇವತ್ತು ಮರ್ಡರ್ ಆಗಿ ಡೇಟ್ ಆಗಿದೆ ಅದ್ರ ಬಗ್ಗೆ ನಾನು ಆಲಮೀನ್ ಕಾಲೇಜ್ ಹತ್ರ ಯಾರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಕರೆಸಿ ಇವ್ರ ಕಡೆಯಿಂದ ಇವತ್ತು ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಪೋಸ್ಟ್ ಮಾರ್ಟಮ್ ಏನೇನು ಪೆಂಡಿಂಗ್ ಇದೆ ಅದ್ರ ಪ್ರಕಾರ ನಾನು ಮುಂದಿನ ಕ್ರಮ ಕೈಗಡ ಕೈಗಡ ಸಾಲ ತಗೊಂಡಿದ್ದಕ್ಕೆಲ್ಲ ಆಗಿದೆ ಸರ್. ಅದು ಅವನು 40,000 rupees ಯಾರಿಗೆ ಕೊಟ್ಟಿದ್ರು ಇಲ್ಲಿ ಇವರು ತಗೊಂಡಿಲ್ಲ, ಯಾರಿಗೆ ಬೇರೆಗೆ ಇವರೇ ಕೊಟ್ಟಿದ್ರು ಅದ್ರ ಬಗ್ಗೆ ಅನುಮಾನ ಇದೆ. 4 ಜನ ನಮ್ಮ ಕಸ್ಟಡಿ ಇದು ಯಾವ ಫಾರ್ ಇನ್ಕ್ವೈರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಅವ್ರ ಟೆಕ್ನಿಕ್. ಈಗ ಆ ವಿಷಯ ಸರ್, ಈಗ ನಿಮ್ಗೆ ಎಫ್ಐಆರ್ಲ್ಲಿ 40,000 ಅಂತಿದೆ ಸರ್. ಅಂದರೆ ಈ ಮೃತಪಟ್ಟಂಥ ಸಂಬಂಧಿಕರೊಬ್ಬ ಮಹಿಳೆ ನನಗೆ ಕಾಲ್ ಮಾಡಿದ್ರು, ಈ ಶಿವರಾಯಿ ಏನೋ ಮೃತಪಟ್ಟಿದ್ದಾರಲ್ಲ, ಇವರು ಒಬ್ಬರ ಕಡೆಯಿಂದ 8-10 ವರ್ಷದಿಂದ 100 ಎಕರೆ ಜಮೀನು ತಗೊಂಡಿದ್ರು. ಅದು ಲೀಗಲ್ ಆಗಿ ಎಲ್ಲ ಕಾಗದ ಪತ್ರಗಳನ್ನು ಮತ್ತು ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನೋಂದಣಿ ಕೂಡ ಮಾಡಿಕೊಂಡು ತಮ್ಮ ಹೆಸರು ಜಮೀನು ಮಾಡಿಕೊಂಡಿದ್ರು. ಈ ಸದ್ಯ ವಾಪಸ್ ಏನು ಜಮೀನು ಮಾಡಿದ್ರಲ್ಲ, ಅವರು ಬಂದು ಇಲ್ಲ 3 ಎಕರೆ ನಾವು ವಾಪಸ್ ಕೊಡೋ ಅಂತ ಕೇಳ್ತಾ ಇದ್ದಾರೆ. ಇವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೀಟ್ ಕೂಡ ಕೊಟ್ಟಿದ್ರಂತೆ ಸರ್, ಇಂಥದ್ದನ್ನ ನಮ್ಗೆ ಕರೆಕ್ಟ್ ಇದೆ ಅಂತ ಹೇಳಿ ಒನ್ ಫೈನ್ ಡೇ ಬಂದು ಈ ಶಿವರಾಜನ್ ಆ ಎದುರುಗಾರೇ ಕರ್ಕೊಂಡು ಹೋಗಿದ್ರು ನನಗೆ ಕಿಡ್ನಾಪ್ ಮಾಡಿಕೊಂಡು. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಸಿದ್ಧಂಥ ಅಧಿಕಾರಿಗಳು ಇಲ್ಲ 3 ಎಕರೆದಲ್ಲಿ 2 ಎಕರೆ ಅವ್ರು ಕೊಟ್ಟು ಬಿಡ್ರಿ ಅಂತ ಕೇಳ್ತಾ ಇದ್ರು, ಹೇಳ್ತಾ ಇದ್ರು ಅಂತ ಇವ್ರಿಗೆ. ಸ್ವಲ್ಪ ಗೊಂದಲ ಇದೆ ಸರ್, ಅದಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಎಲ್ಲ ಕ್ಲಿಯರ್ ಆಗುತ್ತೆ. ಈಗ ಜಸ್ಟ್ ಬಿಲ್ಡಿಂಗ್ ಪೋಸ್ಟ್ ಮಾಡಿ ಸರ್. ಇನ್ನೊಂದು ಇದೊಂದು ಈ ಡಿಸ್ಟ್ರಿಕ್ಟ್ ಜೈಲ್ ಅಲ್ಲಿ ಮೊದಲೇ ಒಂದು ಹೇಳಿದ್ರೆ ಸರ್ಪ್ರೈಸ್ ವಿಸಿಟ್ ಮಾಡ್ಬೇಕಾಗ್ರೆ ಅಲ್ಲಿ ಕೆಲವು ಮೊಬೈಲ್ ಯೂಸ್ ಮಾಡ್ತಾರೆ, ಇಲ್ಲಿಗಲ್ ಯೂಸ್ ಮಾಡ್ತಾರೆ. ಈವರೆಗೆ 2 ರೇಡ್ ಮಾಡಿದ್ದೀನಿ ನಾನು. ಒಂದು ಇಲೆಕ್ಷನ್ ಟೈಮ್ ಅಲ್ಲಿ ಇಲೆಕ್ಷನ್ ರೇಡ್ ಮಾಡಿ ಎಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲ ಸಿಕ್ಕಿತ್ತು. ಫಸ್ಟ್ ನಾನು ಬರೋಕ್ಕಿಂತ ಮುಂಚೆ 1 ರೇಡ್ ಆಗಿತ್ತು. ಇದು ಮಂತ್ ಆಫ್ ಮಾರ್ಚ್, ಐ ಮೀನ್ ಮಂತ್ ಆಫ್ ಏಪ್ರಿಲ್ ನಾನೇ ಖುದ್ದಾಗಿ ಒಂದು ರಿಸೀಟ್ ತಗೊಂಡು ಒಂದು ರೇಡ್ ಮಾಡಿದ್ದೆ. ಯಾವುದು ಇದು ಸಿಗಲ್ಲ, ಒಂದು ಸಿಮ್ ಕಾರ್ಡ್ ಸಿಗುತ್ತೆ ಮೊಬೈಲ್. ನೀವು ಸರ್ಪ್ರೈಸ್ ಅದು 2 ಕೇಸ್ ಆಗಿದೆ. ಒಂದು ಆಮೇಲೆ ಒಂದು 2 ಕೇಸಸ್ ರಿಜಿಸ್ಟರ್ ಆಗಿ ಅಲ್ಲಿ ಆರ್ಪಿ ಕೂಡ ಎಲ್ಲ ಅರೆಸ್ಟ್ ಆಗಿದೆ. ಓಕೆ ಸರ್, ಸ್ಟಾರ್ಟ್ ಸೇಮ್ ಡೇ ಸರ್. ಅಲ್ಲಿ ಲಾಟ್ ಆಫ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಟೂ ವೀಲರ್ ಕಳ್ಕೊಂಡು ಭಾಳ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ನಾನು ಒಂದು ತಂಡ ರಚಿಸಿ ನಮ್ಮ ಡಿವೈಎಸ್ಪಿ ಬಿಜಾಪುರ್ ಸರ್ಲಿ ಆಶಾಂತ್ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ನಮ್ಮ CPI ರೂರಲ್ ಚಂದ್ರೇಗೌಡ ದೆನ್ PSI ತಿಕೋಟ ಇವ್ರ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ಅರೌಂಡ್ 16 ಬೈಕ್ಸ್ ರಿಕವರ್ ಆಗಿದ್ದಾರೆ. ಇದು ಎಲ್ಲ ನಮ್ಮ ಬಿಜಾಪುರ್ ಡಿಸ್ಟ್ರಿಕ್ಟ್ ತಿಕೋಟ ಬಬಲೇಶ್ವರ್ ಆಮೇಲೆ ಗಡಿ ಭಾಗದ್ದು ಮಹಾರಾಷ್ಟ್ರದ ಊರಿದೆ, ಅಲ್ಲಿಂದ ಇವರು ಕಳ್ಕೊಂಡು ಮಾಡಿದ್ರು. ಅಲ್ಲಿ ಮೇನ್ ಆರೋಪಿ ರಾಹುಲ್ ತಂದೆ ಗೋವಿಂದ್ ಚೌಹಾಣ್ ಇವರು ಆಲ್ರೆಡಿ ಹೀಗಾಗಿ ಇವರಿಗೆ ಈಗ 16 ಬೈಕ್ಸ್ ಈಗ ಯಾರ್ಯಾರ್ದು ಇದೆ ಅವ್ರದ್ದು ಎಲ್ಲ
ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿ ಕೂಡ ಕೆಲಸ ಆಗಿದೆ, ಅದನ್ನೆಲ್ಲ ಇದು ಮಾಡಿಕೊಂಡು ತಂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪಿ ಕೆ ಚಂದ್ರೇಗೌಡ ಇವರಿಗೆ ಕೂಡ ನಾನು ಒಂದು ಬಹುಮಾನ ಕೂಡ ಕೊಡ್ತಾ ಇದ್ದೆ, 5,000 ರೂಪಾಯಿ ಬಹುಮಾನ ಕೊಟ್ಟಿದ್ದೆ. ಈವರೆಗೆ ಅರೌಂಡ್ ಅಷ್ಟೇ ಕರೆಕ್ಟ್ ಡೀಟೇಲ್ಸ್ ಇಲ್ಲ, ಅಂದಾಜ ಸರ್. 2 ಜನ ಅರೆಸ್ಟ್ ಆಗಿದ್ದಾರೆ, 1 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೊಂದು ಅಷ್ಟೊಂದಿದ್ದಾರೆ. ಅದೇ ಅವ್ರ ಕಡೆ ಒಂದು ಟೆಕ್ನಿಕ್ ಇರುತ್ತೆ, ಯೂಶ್ವಲಿ ಇರೋಂಡಾ ಮಾಡ್ತಾರೆ, ಇರೋಂಡಾ ಮೋಟರ್ ಸೈಕಲ್ ಇದು ಮಾಡ್ತಾರೆ, ಸರಿ ಲಾಕ್ ಕೂಡ ಬ್ರೇಕ್ ಮಾಡ್ತಾರೆ. ಇರೋಂಡಾ ಮೋಟರ್ ಸೈಕಲ್ ಮ್ಯಾಕ್ಸಿಮಮ್ ಇರೋಂಡಾ, ಅವ್ರದ್ದು ಏನು ಟೆಕ್ನಿಕ್ ಇದೆ ಅದು ಬ್ರೇಕ್ ಮಾಡೋದಕ್ಕೆ ಯಾವ್ದು ಹಾಕಿದ್ರೆ ಕಂಪ್ನಿ ಅವ್ರಿಗೆ ಅದ್ರ ಬಗ್ಗೆ ಸರ್ ಲಾಸ್ಟ್ ಟೈಮ್ ಎಟಿಎಂ ಕಳ್ತಾನ ಎಟಿಎಂ ಕಳ್ಕೊಂಡಲ್ಲಿ ನಮ್ಮ ಏನಾಯ್ತು, ಇವರು 457 ನಮ್ಮ ಕಂಟ್ರೋಲ್ಗೆ ಫೋನ್ ಬಂದ್ವಿ ಮುಂಬೈಯಿಂದ. ಈ ಥರದ್ದು ಅವ್ರದ್ದು ಒಂದು ಕ್ಯಾಮೆರಾ ಇರುತ್ತೆ, ಕ್ಯಾಮೆರಾಯಿಂದ ನೋಡ್ಕೊಂಡು ನಮ್ಮ ಕಂಟ್ರೋಲ್ಗೆ ಫೋನ್ ಬಂದಿದೆ ಈ ಥರ ಆಗ್ತಾ ಇದೆ ಅಂತ. 457 ಬಂದ ನಂತರ 5:02 ವಿದಿನ್ 4 ಮಿನಿಟ್ಸ್ ನಮ್ಮ ಒಂದು WAS ಅವರು ಅಲ್ಲಿ ರೀಚ್ ಆಗಿದ್ವಿ. ರೀಚ್ ಆದ ನಂತರ ಅವರು ಬಹಳ ಬೆವರಿದು ಕೆಲಸ ಮಾಡಿದ್ವಿ, ಒಬ್ಬನೇ ಇತ್ತು ಇವ್ರ ಜೊತೆ ಡ್ರೈವರ್ ಇತ್ತು, ಅವರು 4 ಜನ ಇತ್ತು. ಅದು ಎಲ್ಲ ಬಿಟ್ಕೊಂಡು ಅವರು ಓಡೋಗಿದ್ರು, ಇದು ಎಲ್ಲ ಸಿಲಿಂಡರ್ ಅವರೆಲ್ಲ ಬಿಟ್ಕೊಂಡು ಅವ್ರು ಓಡಿದ್ರು. ಅವರು WAS ಒಂದು ಕಲ್ಲು ಕೂಡ ಹಾಕಿದ್ರು ವೆಹಿಕಲ್ಗೆ. ಆಮೇಲೆ ನಮ್ಮದು CPI ಒಂದು ನೈಟ್ ರೋಸ್ ಅವ್ರಿಗೆ ಗೊತ್ತಾಯ್ತು, ಅವರು ಕೂಡ ಹೋಗಿದ್ರು, ಬಟ್ ಭಾಳ ಫಾಸ್ಟ್ ಆಗಿ ಅದು ವೆಹಿಕಲ್ ಹೋಗಿದೆ. ಅದ್ರ ಬಗ್ಗೆ ಕಡೆ ಕೆಲವು ಡೀಟೇಲ್ಸ್ ನಮಗೆ ಸಿಕ್ಕಿದೆ, ಇದ್ರ ಮೇಲೆ ವರ್ಕ್ ಮಾಡ್ತೀವಿ. WAS ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ. ಅಲ್ಲ ಹಳೆ ಪ್ರಕರಣದಲ್ಲಿ ಯಾವ್ದು ಸಿಕ್ಕಿಲ್ಲ ಸರ್, ಇವತ್ತು 6 ತಿಂಗಳ ಹಿಂದ್ಗಡೆ ಏನೇ ಆಗಿದ್ರು ಸರ್, 6 ತಿಂಗಳು ಅವ್ರು ಏನ್ ಮಾಡಿದ್ರು, ಹುಮ್ನಾಬಾದ್ ಆಮೇಲೆ ಗುಲ್ಬರ್ಗ ಅಲ್ಲಿ ಒಂದು ಕಳ್ತನ್ ಮಾಡಿ ಅಲ್ಲಿ ಟ್ರೈ ಮಾಡುದು. ಬ್ಯಾಂಕ್ ಅವ್ರದ್ದು ಬಹಳ ಬೇಜವಾಬ್ದಾರಿ ಅಂತಾರೆ ಅವರು, ಎಲ್ಲ ಕಡ್ಡಾಯವಾಗಿ RBI ಗೈಡ್ಲೈನ್ಸ್ ಇದೆ, ಅವ್ರು ಒಂದು ಸೆಕ್ಯೂರಿಟಿ ಗಾರ್ಡ್ 24 hours ಹಂಗೆ ವರ್ಷಕ್ಕೆ ರೊಕ್ಕ ಓಡಿಸಕ್ ಏನ್ ಮಾಡ್ತಾರೆ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹಾಕುದಿಲ್ಲ. ಇನ್ನೇ ಮೊನ್ನೆ ಲೀಡ್ ಬ್ಯಾಂಕ್ ಕೂಡ ಮೀಟಿಂಗ್, ಲೀಡ್ ಬ್ಯಾಂಕ್ ಎಲ್ಲ ಬ್ಯಾಂಕ್ ಸೇರಿ ಮೀಟಿಂಗ್, ಅವರಲ್ಲಿ ಕೂಡ ನಾನು ಒಂದು ಲೆಟರ್ ಕೂಡ ಮಾಡ್ಕೊಂಡಿದ್ದೀನಿ, ದಟ್ ಆಲ್ ಎಲ್ಲ ATMs ಕಡ್ಡಾಯವಾಗಿ ಒಂದು ಕಾರ್ಡ್ ಇರಬೇಕು ಅಂತ. ಸೊ ಅವ್ರಿಗೆ ಲೆಟರ್ ಬರ್ಕೊಂಡು ಲೀಡ್ ಬ್ಯಾಂಕ್ ಮೀಟಿಂಗ್ ಅಲ್ಲಿ ಕೂಡ ನಾನು ಇದು ಇಶ್ಯೂ ರೈಸ್ ಮಾಡ್ತೀನಿ. ಈಗ ಅವರು ಬ್ಯಾಂಕ್ ಅವರು ಡಿಸೈಡ್ ಮಾಡ್ತಾರೆ ಅದ್ರ ಬಗ್ಗೆ. ಇದು ಬ್ಯಾಂಕ್ ನುಕ್ಸಾನ್ ಆಗ್ತೈತಿ, ಆಮೇಲೆ ಒಂದು ಕೇಸ್ ನಿಮ್ಗೆ ಹೆಚ್ಚಾಗ್ತೈತಿ, ಪಬ್ಲಿಕ್ ಮನೆ ಆಗ್ತೈತಿ, ಇವೆಲ್ಲ ಇಟ್ಸ್ ಆಲ್ ರೆಸ್ಪಾನ್ಸಿಬಿಲಿಟಿ.